ಸ್ನೇಹಿತರೆ, ಮುಳ್ಳು ಶುಂಠಿ ದೋಸೆ ಮಾಡಲು ನಾನು 1 ಪಾವು ಅಕ್ಕಿಯನ್ನು ತೆಗೊಂಡಿದ್ದೇನೆ, ನೆನೆಸಿದ್ದೇನೆ. ಮತ್ತು 1/2 ತೆಂಗಿನಕಾಯಿ ಈ ಗಾತ್ರದ ಮುಳ್ಳು ಸೌತೆ, ಹಾಗೂ 1 ದೊಡ್ಡ ಲಿಂಬೆಯಷ್ಟು ಬೆಲ್ಲ, ಹಾಗೂ ರುಚಿಗೆ ಉಪ್ಪು. ನೋಡಿ, ಮುಳ್ಳು ಸೌತೆಯನ್ನು ಹೀಗೆ ಪೀಸ್ ಮಾಡಿ ಹೀಗೆ ತುರಿಮಣೆಯಲ್ಲಿ ಹೀಗೆ ತುರಿಬೇಕು. ಹೀಗೆ ಹೀಗೆ ತುರಿಬೇಕು. ಮುಳ್ಳು ಸೌತೆ ತಂಪು ಆಗಿದ್ದರಿಂದ ಕೆಲವರಿಗೆ ಹೀಗೆ ತಿನ್ನಲು ಆಗುವುದಿಲ್ಲ. ಅದು ಬೇಸಿಗೆಯಲ್ಲೆಲ್ಲ ಹೀಗೆ ಮಾಡಿ ದೋಸೆ ಇಡ್ಲಿ ಮಾಡಿ ತಿಂದರೆ ಜೀವಕ್ಕೆ ತುಂಬ ಒಳ್ಳೆಯದು. ಹೀಗೆ ಹೀಗೆ ತೆಗಿಬೇಕು. ಸ್ನೇಹಿತರೆ, ಇದು ಅಕ್ಕಿ, ತೆಂಗಿನ ತುರಿ, ಬೆಲ್ಲ ಎಲ್ಲವನ್ನು ಹಾಕಿದ್ದೇನೆ ಮಿಕ್ಸಿಯಲ್ಲಿ. ಮತ್ತು ಅದರ ಜೊತೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ನಾನು, ಯಾಕೆಂದರೆ ಇದರ ಮುಳ್ಳು ಸೌತೆಯ ನೀರು ಉಂಟಲ್ಲ, ಅದನ್ನು ಸಹ ಯೂಸ್ ಮಾಡಬೇಕು ನಾವು. ಇಲ್ಲದಿದ್ದರೆ ಹಿಟ್ಟು ಮತ್ತೆ ತೆಳು ಆಗ್ತದೆ ಈ ನೀರನ್ನು ಹಾಕುವಾಗ. ನೀರನ್ನು ಮಾತ್ರ ಹಾಕೋದು, ಇದನ್ನು ಹಾಕಲಿಕ್ಕಿಲ್ಲ. ಸ್ನೇಹಿತರೆ, ಇದು ನುಣ್ಣಗೆ ಆಗಬೇಕು ಹಿಟ್ಟು, ತರಿ ತರಿ ಆಗಬೇಕಂತೇನಿಲ್ಲ. ಬೆಲ್ಲ, ತೆಂಗಿನ ತುರಿ ಎಲ್ಲ ಇದಕ್ಕೆ ಹಾಕಿದೆ. ಈಗ ಇನ್ನು ಉಪ್ಪು ಹಾಕಿ ಈ ಮುಳ್ಳು ಸೌತೆಯ ತುರಿದ ಇದನ್ನು ಮಾತ್ರ ಹಾಕಲಿಕ್ಕೆ, ತುರಿದದ್ದನ್ನು ಅದನ್ನು. ಮತ್ತು ಈ ಹಿಟ್ಟು ಹುದುಗು ಬರಬೇಕಂತಿಲ್ಲ, ಕೂಡಲೇ ದೋಸೆ ತೆಗಿಬೋದು. ಇನ್ನು ಇದಕ್ಕೆ ಉಪ್ಪು ಹಾಕಲಿಕ್ಕೆ ಮಾತ್ರ ಉಂಟು. ಹಿಟ್ಟು ರೆಡಿಯಾಗಿದೆ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೋಡಿ, ತುಂಬ ತೆಳು ಮಾಡಬಾರ್ದು, ನೀರು ದೋಸೆ ಹಾಗೆ ಮಾಡಬಾರ್ದು, ಸ್ವಲ್ಪ ದಪ್ಪಾಗಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಉಪ್ಪು ಮಿಕ್ಸ್ ಮಾಡಿದರೆ ಆಯ್ತು ರುಚಿಗೆ ತಕ್ಕಷ್ಟು. ಇದು ಮಕ್ಕಳಿಗೆಲ್ಲ ಶೀತ ಆಗುವ ಭಯವಿದ್ದರೆ ಇದನ್ನು ಹೀಗೆ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಸ್ನೇಹಿತರೆ, ಹಿಟ್ಟು ನೋಡಿ ಈಗ ಎಷ್ಟು ದಪ್ಪ ಆಗಿದೆ. ಈಗ ಉಂಟು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಇಟ್ಟುಬಿಟ್ಟಿದ್ದೆ, ಅದನ್ನು ಈಗ ಹಾಕ್ತಾ ಇದ್ದೇನೆ ನಾನು. ಇಷ್ಟು ನೋಡಿ, ಈಗ ಇಷ್ಟು ಹದಕ್ಕೆ ಬಂದಿದೆ. ಹೀಗೆ ಬರಬೇಕದು. ತುಂಬ ತೆಳುವಲ್ಲ ದೋಸೆ, ಅದು ದಪ್ಪ ಆಗಿರಬೇಕು, ತುಂಬ ಹರಡಬೇಕಂತಿಲ್ಲ ಹಿಟ್ಟನ್ನು ಹಾಕಿದ ನಂತರ. ದೋಸೆಯನ್ನು 2 ಬದಿ ಕಾಯಿಸಬೇಕು ಫ್ರೆಂಡ್ಸ್. ಈಗ ತೆಗಿಬೋದು ನೋಡಿ. ಹೀಗೆ
ಸ್ವಲ್ಪ ಸಿಹಿ ಸಿಹಿ ಆಗಿ ದೋಸೆ ತುಂಬ ರುಚಿಯಾಗಿರುತ್ತದೆ. ನೋಡಿ ಈಗ ನೋಡಿ ಈಗ ಹೀಗೆ ತೆಗೆಯುದು. ದೋಸೆಯನ್ನು ಎಣ್ಣೆಯಿಂದಲೂ ತೆಗಿಬೋದು, ತುಪ್ಪದಿಂದಲೂ ತೆಗಿಬೋದು. ಜಾಸ್ತಿ ಏನು ಬೇಡ ಎಣ್ಣೆ ಅಥವಾ ತುಪ್ಪ ಇದಕ್ಕೆ. ಸ್ನೇಹಿತರೆ, ಈಗ ಮೃದು ಮೃದುವಾದ ರುಚಿ ರುಚಿಯಾದ ಮುಳ್ಳು ಸೌತೆಯ ದೋಸೆ ತಿನ್ನಲು ರೆಡಿ.